ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಮಮತಾ. ಸ್ನೇಹಿತರೆ, ಎಷ್ಟೇ ಎಕ್ಸಸೈಸ್ ಮಾಡಿದ್ರು, ಏನೇ ಡಯಟ್ ಮಾಡಿದ್ರು, ಕೆಲವರು ದೇಹದ ತೂಕ ಮಾತ್ರ ಕಡಿಮೆನೇ ಆಗ್ತಿರೋದಿಲ್ಲ. ಈ ರೀತಿ ತೊಂದರೆ ಇರೋರಿಗೆ, ತುಂಬ ಬೇಗ ದೇಹದ ತೂಕ ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡಿರೋರಿಗೆ ಒಂದು ಸಿಂಪಲ್ ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ. ಇದರಿಂದ ಕೇವಲ ಒಂದೇ ವಾರದಲ್ಲಿ ನಿಮ್ಮ ದೇಹದ ತೂಕ ಕಡಿಮೆ ಆಗೋಗುತ್ತೆ. ಅಂತಹ ಒಂದು ಅದ್ಭುತವಾದ ಮನೆ ಮದ್ದು ಇದು ಸ್ನೇಹಿತರೆ. ಯಾವ ಮನೆ ಮದ್ದು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ದೇಹದ ತೂಕ ಜಾಸ್ತಿ ಇದ್ದರೆ ಅದರಿಂದ ಅನೇಕ ಕಾಯಿಲೆಗಳು ಬರುತ್ತೆ. ಆ ರೀತಿ ಕಾಯಿಲೆಗಳು ಬರಬಾರ್ದು, ಆರೋಗ್ಯವಾಗಿರಬೇಕು, ನೋಡೋದಕ್ಕೂ ಚೆನ್ನಾಗಿರಬೇಕು ಅಂತಂದರೆ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಆದರೆ ಏನು ಮಾಡಿದ್ರೂ ಕೆಲವರು ಸಣ್ಣನೆ ಆಗ್ತಿರೋದಿಲ್ಲ. ಅಂಥವರು ಈ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಮ ದೇಹದ ತೂಕ ನಿಯಂತ್ರಣಕ್ಕೆ ಬರುತ್ತೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ವಿಳ್ಯದೆಲೆ. ವಿಳ್ಯದೆಲೆಯನ್ನು ಸಾಮಾನ್ಯವಾಗಿ ವಯಸ್ಸಾದವರು ತಿಂತಾರೆ, ಜೊತೆಗೆ ಯಾವುದಾದ್ರೂ ಭರ್ಜರಿ ಊಟ ಮಾಡಿಬಿಟ್ರೆ ಸರಿಯಾಗಿ ಜೀರ್ಣ ಆಗಲಿ ಅಂತ ಕೂಡ ಸೇವಿಸ್ತೀವಿ. ಆದರೆ ಇದರಿಂದ ಬರೀ ಜೀರ್ಣಕ್ರಿಯೆ ಅಲ್ಲ, ಇದರಿಂದ ನಮ್ಮ ದೇಹದ ತೂಕ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಸ್ನೇಹಿತರೆ. ಹೌದು, ಇದರಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ. ಥಯಾಮಿನ್ ಇದೆ, ಫೈಬರ್ ಇದೆ, ಕ್ಯಾಲ್ಶಿಯಂ ಇದೆ, ವಿಟಮಿನ್ ಸಿ, ವಿಟಮಿನ್ ಬಿನಂತಹ ಅಂಶಗಳು ಇದರಲ್ಲಿ ಅಡಗಿದೆ. ಇದರಿಂದ ನಮ್ಮ ದೇಹದ ತೂಕ ಖಂಡಿತ ನಿಯಂತ್ರಣಕ್ಕೆ ಬರುತ್ತೆ. ನೋಡಿ, ಒಂದು ವಿಳ್ಯದೆಲೆಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನಂತರ ಅದರ ತೊಟ್ಟನ್ನು ಈ ರೀತಿ ತೆಗೆದುಬಿಡೋಣ. ವಿಳ್ಯದೆಲೆಯಿಂದ ಕಫ ಮತ್ತು ನಮ್ಮ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ, ನಮ್ಮ ರಕ್ತದಲ್ಲಿ ಇರುವಂತಹ ಕೊಬ್ಬು ಕೂಡ ನಿವಾರಣೆ ಆಗುತ್ತೆ. ನೋಡಿ, ಒಂದು ವಿಳ್ಯದೆಲೆಯನ್ನು ತೊಟ್ಟು ತೆಗೆದು ಇಟ್ಕೊಂಡಿದ್ದೀನಿ. ಇದಕ್ಕೆ 6 ಕಾಳು ಮೆಣಸುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಳು ಮೆಣಸು ಕೂಡ ಅಷ್ಟೇ, ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ, ನಮ್ಮ ದೇಹದಲ್ಲಿರೋ ಕೊಬ್ಬನ್ನು ಇದು ತುಂಬ ಬೇಗ ಕರಗಿಸುತ್ತೆ. ಮತ್ತು ಒಂದು ಲವಂಗವನ್ನು ತೊಗೊಂಡಿದ್ದೀನಿ. ಲವಂಗ ಕೂಡ ಅಷ್ಟೇ, ನಮ್ಮ ರಕ್ತದಲ್ಲಿನ ಕೊಬ್ಬನ್ನು ಕರಗಿಸುತ್ತೆ, ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತೆ. ಜೊತೆಗೆ 1/4 ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ಳೋಣ. ಅರಿಶಿಣ ಕೂಡ ಅಷ್ಟೇ, ನಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ನಮ್ಮ ದೇಹದ ತೂಕವನ್ನು ಇದು ಕರಗಿಸುತ್ತೆ. ಕೆಲವರು ಸಣ್ಣ ಆಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಿರ್ತಾರೆ, ಅಥವಾ ಕೆಲವ್ರಿಗೆ ಯಾವುದೇ ಡಯೆಟ್ ಮಾಡೋದಕ್ಕಾಗಲಿ, ಎಕ್ಸಸೈಸ್ ಮಾಡೋದಕ್ಕಾಗಲಿ ಟೈಮೇ ಸಿಗೋದಿಲ್ಲ. ಅಂಥವರು ಸಣ್ಣ ಆಗೋದಕ್ಕೆ ಈ ಮನೆ ಮದ್ದನ್ನು ಟ್ರೈ ಮಾಡ್ಬೋದು. ತುಂಬ ಸಿಂಪಲ್ಲಾಗಿದೆ, ಯಾವುದೇ ಖರ್ಚಿಲ್ಲದೆ ನಿಮ್ಮ ದೇಹದ ತೂಕವನ್ನು ನೀವು ಇದರಿಂದ ಕಡಿಮೆ ಮಾಡ್ಕೋಬಹುದು. ಇದು ನಿಮ್ಮ ರಕ್ತದಲ್ಲಿರೋ ಕೊಬ್ಬು, ನಿಮ್ಮ ದೇಹದಲ್ಲಿರೋ ಕೊಬ್ಬನ್ನು ಕರಗಿಸುತ್ತೆ, ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತೆ, ನಿಮ್ಮ ಮೆಟಬಾಲಿಕ್ ರೇಟನ್ನು ಜಾಸ್ತಿ ಮಾಡಿ ನಿಮ್ಮ ದೇಹದ ಬೊಜ್ಜನ್ನು ಇದು ಕಡಿಮೆ ಮಾಡುತ್ತೆ. ನೋಡಿ, ಇದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಬೆಳಗ್ಗೆ ತಿಂಡಿ ಆದಮೇಲೆ ಅಥವಾ ಮಧ್ಯಾಹ್ನ ಊಟ ಆದಮೇಲೆ ನೀವು ಇದನ್ನು ದಿನಕ್ಕೆ 1 ಸಲ ಸೇವಿಸಿದ್ರೆ ಸಾಕು. 1 ವಾರ ಸೇವಿಸೋದ್ರೊಳಗೆ ನಿಮಗೆ ಒಳ್ಳೆಯ ರಿಸಲ್ಟ್ ಅಂತೂ ಸಿಕ್ಕಿರುತ್ತೆ ಸ್ನೇಹಿತರೆ. ನಿಮ್ಮ ದೇಹದ ಕೊಬ್ಬು ಕರಗೋದಕ್ಕೆ ಶುರುವಾಗ್ತಿರುತ್ತೆ. ನೀವು ಇದನ್ನು ಬೇಕಿದ್ರೆ ಇನ್ನೂ ಸ್ವಲ್ಪ ದಿನ ಕಾಲ ಕಂಟಿನ್ಯೂ ಕೂಡ ಮಾಡಬಹುದು. ಇದನ್ನು ಸೇವಿಸೋದ್ರಿಂದ ನಿಮಗೆ ಕೆಮ್ಮು, ಅಲರ್ಜಿ, ಜೊತೆಗೆ ಅಸ್ತಮಾ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು. ಜೊತೆಗೆ ಇದನ್ನು ಸೇವಿಸೋದ್ರಿಂದ ಕಫ ಕೂಡ ನಿವಾರಣೆ ಆಗುತ್ತೆ. ಮಧುಮೇಹ ಇರೋರಿಗೂ ಇದು ತುಂಬಾ ಒಳ್ಳೆಯದು. ಒಂದು ಆರೋಗ್ಯಕರವಾಗಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋರಿಗೆ ಈ ಒಂದು ವಿಳ್ಯದೆಲೆ ಮನೆ ಮದ್ದು ಅದ್ಭುತವಾದ ಮನೆ ಮದ್ದು. ಆಯುರ್ವೇದ ಕೂಡ ಹೇಳುತ್ತೆ ಇದರಿಂದ ನಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ಅಂತ ಸ್ನೇಹಿತರೆ. ಸಣ್ಣ ಆಗಬೇಕು ಅಂದ್ಕೊಂಡಿರೋರು ಟ್ರೈ ಮಾಡಿ, ರಿಸಲ್ಟ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಅಂದರೆ ಈಗಲೇ ಮಾಡ್ಕೊಳ್ಳಿ. ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋವನ್ನು ಲೈಕ್ ಮಾಡಿ, ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.